ಶಾರದಾಬಾ ಚೀಫ್ ಮಿನಿಸ್ಟರ್ ಕೇಳಿ ಹಾಕ್ಸ್ಕೊಳ್ಳೋದು ಒಂದು ಯೋಗ ಥ್ಯಾಂಕ್ ಯು ಬ್ರದರ್ ಓಕೆ ವೆಲ್ಕಮ್ ಥ್ಯಾಂಕ್ ಯು ಮಾಲೀಕಯ್ಯ ಯಾವ ಫೋನ್ ಇಬ್ಬರು ಜೊತೆ ಹೊರಟು ಹಿಂದೆ ನಮ್ಮ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಈ ಪಕ್ಷಕ್ಕೆ ಬರಬೇಕು ಅನ್ನೋಂಥ ಆಹ್ವಾನ ಕೊಟ್ಟರು ಕೂಡ ಕಾರ್ಯಕರ್ತರನ್ನು ಕೇಳದೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ನಾನು ಕಾರ್ಯಕರ್ತರು ಕೇಳಿದೆ. ಕಾರ್ಯಕರ್ತರು ಎಲ್ಲರೂ ಒಮ್ಮತದಿಂದ ತಾವೇನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನೀವು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕನ್ನೋಂಥ ಒಕ್ಕೂರೇ ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು ನೀವು ಸೇರಿ ಇವತ್ತು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದೇವೆ. ಇವತ್ತು ಕೆ ಪಿ ಸಿ ಅಧ್ಯಕ್ಷರಿಗೂ ರಾಜ್ಯದ ಮುಖ್ಯಮಂತ್ರಿಗೂ ನಾನು ಭರವಸೆ ಕೊಡ್ತಾ ಇದ್ದೇನೆ. ಕಲಬುರಗಿಯ ಲೋಕಸಭೆ ಏನು ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅವರಿದ್ದಾರೆ, 100 to 100 ಅವ್ರಿಗೆ ಗೆಲ್ಲಿಸ್ತಿರ್ತೇವೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಜೊತೆಗೆ ನಾವೇನು ಒಂದು ಆಶ್ವಾಸನೆ ಕೊಟ್ಟಿದ್ದೇವೆ ನಿನ್ನೆ ಮಾತನಾಡಿದ ಎ ಸಿ ಅಧ್ಯಕ್ಷರಿಗೆ, ಯಾವ ರೀತಿ ನಾವು ಹಿಂದೆ ನಮ್ಮ ತಂದೆಯವರ ಅವರ ಸಂಬಂಧಗಳಿದ್ದು ಅದೇ ರೀತಿ ನಾವೆಲ್ಲ ನಿಮ್ಮ ಜೊತೆಗೆ ಅದೇ ವಿಶ್ವಾಸದಿಂದ ಹೋಗ್ತೇವೆ. ಪ್ರತಿಯೊಂದು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡ್ತೇವೆ. ಸಿದ್ದರಾಮಣ್ಣ ಅವರ ನೇತೃತ್ವ, ಡಿ ಕೆ ಶಿವಕುಮಾರ್ ನೇತೃತ್ವ ಮತ್ತು ನಿಮ್ಮ ಎ ಐ ಸಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಅವರು ಒಟ್ಟಿಗೆ ಸೇರಿ ಒಂದು ಕುಟುಂಬದ ಸದಸ್ಯರು ಅನ್ನೋ ರೀತಿಯಿಂದ ಸೇರಿ ನಾವು ಈ ಒಂದು ಜಯ ಕೊಡಿಸ್ತೇವೆ ಅನ್ನೋಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ 20ನೇ ತಾರೀಕು ನಮ್ಮ ತಾಲೂಕಿಗೆ ಅಫ್ಜಲ್ಪುರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು 24 ಬರ್ತಾಯಿದ್ದಾರೆ. 24 ಆ ದಿವಸ ನಾವು ಅಲ್ಲಿ ಎಲ್ಲ ಕಾರ್ಯಕರ್ತರು ಅವರು ನಮ್ಮ ಎಮ್ ಆರ್ ಪಾಟೀಲ್ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಯಾಕೊಬ್ಬ ಶಾಸಕರಿದ್ದಾಗ ನಾವು ಹೋಗಬೇಕಾದ್ರೆ ಅವ್ರದ್ದು ಅನುಮತಿ ಭಾಳ ಮುಖ್ಯ, ಅವ್ರಿಗೆ ಮನಸ್ಸಿಗೆ ನೋವಾಗಬಾರ್ದು. ಅವ್ರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಅವರು ಕೂಡ ಹೃದಯಪೂರ್ವಕವಾಗಿ ನಮ್ಮನ್ನು ಒಪ್ಪಿದ್ರಿಂದ ನಾವು ಈ ಒಂದು ಪಕ್ಷವನ್ನು ಸೇರ್ತಾ ಇದ್ದೀವಿ. ಯಾರಿಗಾದರೂ ನಾವು ದ್ರೋಹ ಮಾಡಿ ಹೋಗ್ತಕ್ಕಂಥ ಜಾಯಮಾನ ನಮ್ಮದಲ್ಲ, ಒಂದು ಶಿಸ್ತಿನ ಮೇಲೆ ನಾವು ಬಂದಿದ್ದೇವೆ, ಆ ಶಿಸ್ತು ಇಟ್ಕೊಂಡಿದ್ದೇವೆ. ಎಲ್ಲಿ ಕೂಡ ಒಂದು ಕಪ್ಪು ಚುಕ್ಕಿಲ್ಲದೆ ರಾಜ್ಯದ ರಾಜಕಾರಣದಲ್ಲಿ ಸತತ 40 ಸೇವೆ ಮಾಡ್ಕೊತ ಬಂದಿದ್ದೀವಿ. 6 ಶಾಸಕರಾಗಿದ್ದೀವಿ. ಈಗ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದು ಭಾಳ ಸಂತೋಷವಾಗಿದೆ. ಖಂಡಿತವಾಗಿ ಈ ಒಂದು ಪಕ್ಷ ಇನ್ನೂ ಎಲ್ಲೆಲ್ಲಿ ನಮಗೆ ನ್ಯೂನತೆಗಳಿವೆ ಅವು ಸರಿಪಡಿಸಿ ಶಕ್ತಿಯಾಗಿ ಬೆಳೆಸ್ತೀವಿ ಅನ್ನೋಂಥ ಒಂದು ಆಶ್ವಾಸನೆ ಕೆ ಪಿ ಸಿ ಅಧ್ಯಕ್ಷರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಾಲೀಕಾಯಿ ಗುತ್ತೇದಾರ್ ಸಾಹೇಬರ ತಂದೆಯವರಿರ್ಬೋದು, ನಮ್ಮ ತಂದೆಯವರಿರ್ಬೋದು, ಧರಮ್ ಸಿಂಗ್ ಸಾಹೇಬರಿರ್ಬೋದು, ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದಂಥ ಒಂದು ತಂಡ. ಕಾರಣಾಂತರದಿಂದ ಕಳೆದ 4-5 ಕೆಲವು ವೈಯಕ್ತಿಕ ಕಾರಣಗಳಿಂದ ತಪ್ಪು ಯಾರಿಂದಾನೂ ಆಗಿರ್ಬೋದು, ಕಾರಣಗಳಿಂದ ಸ್ವಲ್ಪ ದೂರ ಉಳಿದಿದ್ರು. ಆದರೆ ಇವತ್ತು ಅವರು ಬರೋದ್ರಿಂದ ಮತ್ತೊಮ್ಮೆ ಬರೇ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಸಾಮಾಜಿಕ ನ್ಯಾಯದ ಪರವಾಗಿ ನಮ್ಮ ನಿಲುವು ಏನಿದೆ, ನಮ್ಮ ಹೋರಾಟ ಏನಿದೆ, ಅದಕ್ಕೂ ಕೂಡ ಒಂದು ಆನೆ ಬಲ ಬಂದಂಗೆ ಆಗಿದೆ. ಮತ್ತು ಇದು ಒಂದು ಸಾಕ್ಷಿ ಕೂಡ, ಭಾರತೀಯ ಜನತಾ ಪಕ್ಷ ಏನಿದೆ ಅವರು ಸಮಾಜ ಅಷ್ಟೇ ಒಡೆಯೋದಿಲ್ಲ, ಕುಟುಂಬಗಳು ಕೂಡ ಒಡಿತಾರೆ ಅಂದ್ಬಿಟ್ಟು ಇದಕ್ಕಿಂತ ದೊಡ್ಡ ಸಾಕ್ಷಿ ನಮಗೆ ಬೇಕಿಲ್ಲ.
ಆಮೇಲೆ ಇವತ್ತು ಬಿ ಜೆ ಪಿ ಕಾರ್ಯಕರ್ತರೇ ಎಲ್ಲ ಕಡೆ ಹೇಳ್ತಾ ಇರೋದೇನಪ್ಪ ಅಂದರೆ, ಯಾರು ಹೋರಾಟ ಹಿನ್ನೆಲೆಯಿಂದ ಬಂದಿದ್ದಾರೆ, ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವಂಥ ಜನರು ಯಾರಿದ್ದಾರೆ ಅವರ ನಾಯಕರಿಗೆ ಅಲ್ಲಿ ಬೆಲೆ ಇಲ್ಲ ಅಂದ್ಬಿಟ್ಟು ಬಿ ಜೆ ಪಿ ನಾಯಕರೇ ಹೇಳ್ತಾ ಇರೋದು. ಇವತ್ತು ನಾವಲ್ಲ, ಎಲ್ಲ ಕಡೆಯೂ ನೋಡಿದ್ರು ತಾವು ಗೋ ಬ್ಯಾಕ್ ಅಭಿಯಾನಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕಲಬುರಗಿನಲ್ಲೂ ನಡೀತಾ ಇದೆ ಇದು. ಅಲ್ಲಿ ಸೀನಿಯರ್ ಲೀಡರ್ಸ್ ಇರೋ ಅನುಭವಕ್ಕೆ, ಅವರ ಹೋರಾಟಕ್ಕೆ, ಅವರ ಅಭಿಪ್ರಾಯಗಳಿಗೆ ಅಲ್ಲಿ ಬೆಲೆ ಇಲ್ಲ ಅಂತ ಭಾಳ ಎದ್ದು ಕಾಣ್ತಾ ಇದೆ ಇವತ್ತು. ವಿಶೇಷವಾಗಿ ವೈಯಕ್ತಿಕವಾಗಿ ಕೂಡ ಮಾಲೀಕಾಯ ಗುತ್ತೇದಾರ ಸಾಹೇಬರಿಗೆ ಕಾಂಗ್ರೆಸ್ ಈಸ್ ಆಲ್ವೇಸ್ ದ ನ್ಯಾಚುರಲ್ ಚಾಯ್ಸ್. ಮುಂಚೆಯಿಂದನೂ ಕೂಡ ಕಾಂಗ್ರೆಸ್ನಲ್ಲೇ ಇರೋದು. ಅವರೇನು ಸ್ವಲ್ಪ ದೂರ ಉಳಿದಿದ್ರು ನಮ್ಮಿಂದ, ಭಾಳ ಹೊತ್ತು ಇರೋಕ್ಕಾಗಲ್ಲ ಅಂತ ನನಗೂ ಗೊತ್ತಿತ್ತು. ಯಾಕಂದರೆ ಅಲ್ಲೇನಿದೆ, ಅಲ್ಲಿ ಯಾರು ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾರೆ ಅಲ್ಲಿ ಜಾಗ ಇಲ್ಲ. ನಿಮಗೆ ಮೊನ್ನೆದು ಒಂದು ಇನ್ಸಿಡೆಂಟನ್ನು ಅಥವಾ ಒಂದು ಪ್ರೆಸ್ ಮೀಟನ್ನು ನೆನಪು ಮಾಡಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಇಲ್ಲಿ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಸರ್, ಸತ್ಯಜಿತ್ ಸೂರತ್ಕಲ್ ಅವರು ಭಾಳ ಒಂದು ಸ್ಟ್ರಾಂಗ್ ಆರ್ ಎಸ್ ಎಸ್ ಏನು ಪ್ರತಿಪಾದನೆ ಏನು ಅವರ ವಿಚಾರಗಳನ್ನು ಪ್ರತಿಪಾದನೆ ಮಾಡೋರು, ವೆರಿ ಸ್ಟ್ರಾಂಗ್ ಐಡಿಯಾಲಜಿಸ್ಟ್ ಆಫ್ ಆರ್ ಎಸ್ ಎಸ್. ಅವ್ರೇನು ಹೇಳ್ತಾರೆ, ಈಡಿಗರಿಗೆ, ನಿಮ್ಮ ಬಿಲ್ವಾ ಸಮುದಾಯದವರಿಗೆ, ಶೂದ್ರರಿಗೆ ಬಿ ಜೆ ಪಿನಲ್ಲಿ ಜಾಗ ಇಲ್ಲ. ಅಲ್ಲಿ ಶೂದ್ರ ಸಮಾಜದಲ್ಲಿ ಹುಟ್ಟಿದ್ರೇ ಅದು ದೊಡ್ಡ ತಪ್ಪು, ಬಿ ಜೆ ಪಿನಲ್ಲಿ ಹೋಗಿ ಸಂಘಟನೆ ಮಾಡೋದು. ನನಗದು ಗೊತ್ತಾಗಿಲ್ಲ, ಈಗ ಗೊತ್ತಾಗಿದೆ. ಅದಕ್ಕೆ ಎಲ್ಲಿದ್ದರೂ ಕೂಡ ನಾನು ಕರೆ ಕೊಡ್ತಾ ಇದ್ದೀನಿ, ಎಲ್ಲೆಲ್ಲಿ ಶೂದ್ರರು ನಿಂತಿದ್ದಾರೆ, ಎಲ್ಲರೂ ಬಿಲ್ವ ಸಮಾಜದವರಿದ್ದಾರೆ, ಎಲ್ಲರೂ ಕೂಡ ಬಿ ಜೆ ಪಿ ಅವರು ವಿರುದ್ಧವಾಗಿ ನೀವು ಮತದಾನನೂ ಮಾಡಬೇಕು, ಅವ್ರ ವಿರುದ್ಧ ಹೋರಾಟನೂ ಮಾಡಬೇಕು ಅಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾಜಿಕ ನ್ಯಾಯ ಎಲ್ಲಾನ ಸಿಗಬೇಕು ಅಂದರೆ ಅದು ಕಾಂಗ್ರೆಸ್ಸಿಂದನೇ ಸಾಧ್ಯ. ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ತಾವು ಹೋರಾಟ ಮಾಡಬೇಕಂದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷನೇ ವೇದಿಕೆ ಆಗಬೇಕು. ಆಪ್ ದೇಖ್ ರಹೇ ಹೈ ಗುಲ್ಬರ್ಗಾ ಕಿ ಆವಾಜ್ ನ್ಯೂಸ್ ಚಾನಲ್ ಸಬ್ಸೆ ತೇಜ್ ಔರ್ ಸಬ್ಸೆ ಆಗೇ.